ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿರುವಂತೆ ತುಂಬಾ ಒಳ್ಳೆಯ ಒಂದು ಲೇಖ ಇದೆ ಈ ಒಂದು ಲೇಖದ ಬಗ್ಗೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಮಾಜದಲ್ಲಿ ರಾಂಗ್ ಒಂದು ಆ್ಯಂಗಲಲ್ಲಿ ನೋಡಲಾಗುತ್ತೆ ಯಾವಾಗಲೂ ಟೀಕೆಗಳನ್ನು ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಇ ಹೊರಬೈಲು ಎನ್ನುವಂಥವರು ತುಂಬಾ ಒಳ್ಳೆಯ ಒಂದು ಲೇಖನವನ್ನು ಬರೆದಿದ್ದಾರೆ ದಯವಿಟ್ಟು ಎಲ್ಲ ಸರ್ಕಾರಿ ನೌಕರು ಒಂದೆರಡು ನಿಮಿಷದ ಟೈಮನ್ನು ತೆಗೆದುಕೊಂಡು ಈ ಒಂದು ಲೇಖವನ್ನು ದಯವಿಟ್ಟು ಒಂದು ಸತಿ ನೋಡಿ ಓಕೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರಿ ನೌಕರು ಯಾವಾಗಲೂ ಸ್ಟ್ರೈಕ್ ಮಾಡಿದ್ರೆ ತುಂಬ ಜನ ಟೀಕೆಗಳನ್ನು ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಲಿ ಈ ಒಂದು ಯೂಟ್ಯೂಬು ಅದಾದ ಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ತುಂಬ ಜನ ನೌಕರು ಸ್ಟ್ರೈಕ್ ಮಾಡಿದಾಗ ಸರ್ಕಾರಿ ನೌಕರು ಎಷ್ಟೇ ಲಂಚ ಪಡಿತಾರೆ ಆ ರೀತಿ ಮಾಡ್ತಾರೆ ಕೆಲಸ ಮಾಡೋದಿಲ್ಲ ಬಟ್ ಸಂಬಳಕ್ಕೆ ಜಾಸ್ತಿ ಅಂತ ಪನವನ್ನು ತೋಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಸೊ ಈ ರೀತಿಯಾದಂಥ ಒಂದು ಕಮೆಂಟ್ಸ್ಗಳನ್ನು ಮಾಡ್ತಾರೆ ಸೊ ಹಾಗಾಗಿ ಸರ್ಕಾರಿ ನೌಕರರ ಮೇಲಕ್ಕೆ ಇಷ್ಟೊಂದು ತಾತ್ಸರ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಬರಿತಾ ಹೋಗ್ತಾರೆ ಸರ್ಕಾರಿ ನೌಕರಿ ಅಂದ್ರೇನು ಯಾವ ರೀತಿಯಾಗಿರುತ್ತೆ ಏನಕ್ಕಂದರೆ ಒಬ್ಬ ಸರ್ಕಾರಿ ನೌಕರ ಲಂಚ ಪಡಿತಿದ್ದಾನೆ ಅಂದರೆ ಎಲ್ಲರೂ ಅದೇ ರೀತಿಯಾಗಿಲ್ಲ ಸೊ ಹಾಗಾಗಿ ಒಂದು ಒಂದು ಒಂದೇ ಒಂದು ಸರ್ಕಾರಿ ನೌಕರನ ನೋಡೋ ಮುಖಾಂತರ ಕೆಲವೊಂದಿಷ್ಟು ಮಾಡುವಂಥ ಕೆಟ್ಟ ಕೆಲಸದಿಂದ ಒಳ್ಳೆಯ ಕೆಲಸ ಮಾಡುತ್ತಿರುವಂಥ ಸಾವಿರಾರು ನೌಕರಿಗೆ ಆ ರೀತಿಯಾಗಿ ಟೀಕಿಸೋದು ಎಷ್ಟು ಸರಿ ಅಂತ ಇಲ್ಲಿ ನಾವು ನೋಡ್ಬೋದು ಓಕೆ ಸೊ ನೋಡಿ ಬರಹವನ್ನು ಏನು ಬರೆದಿದ್ದಾರೆ ಅಂತ ದಯವಿಟ್ಟು ನೋಡಿ ಸರ್ಕಾರಿ ನೌಕರು ಸಂಬಳ ಹೆಚ್ಚಳಕ್ಕಾಗಿ ನಡೆಸಿದ ಹೋರಾಟದ ಬಗ್ಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಹಲವೆಡೆ ವ್ಯಂಗ್ಯ ಕಾಣುತ್ತಿದೆ ಆದರೆ ಒಂದು ಸತಿ ಎಲ್ಲರಿಗೂ ತಿಳಿದಿರಲೇಬೇಕು ವೇತನ ಆಯೋಗ ಎಂಬುದು ಸರ್ಕಾರ ಪ್ರತಿ ಐದು ವರ್ಷಕ್ಕೊಮ್ಮೆ ನೌಕರಿಗೆ ಜಾರಿ ಮಾಡಲೇಬೇಕಾದ ಕರ್ತವ್ಯ ಅದು ನಾನಾ ಕಾರಣಗಳಿಂದ ತಡವಾದರೆ ನೆನಪಿಸಬೇಕಾದುದು ಹಾಗೂ ಪಡೆಯಲು ಸಾಧ್ಯವಾಗದಿದ್ದರೆ ಹೋರಾಟ ಮಾಡಿ ಆದರೂ ಪಡೆಯುವುದು ಹಕ್ಕು ಸರ್ಕಾರಿ ನೌಕರು ಜನಸಾಮಾನ್ಯರೇ ಅವರಿಗೂ ಜೀವ ಜೀವನ ಸಂಸಾರ ಎಲ್ಲವೂ ಇದೆ ಇದಕ್ಕಾಗಿ ದನಿ ಎತ್ತಿದ್ದನ್ನೇ ನಕಾರಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಅವರು ಕೆಲಸವನ್ನು ಅವಹೇಳನ ಮಾಡುವುದು ತರವಲ್ಲ ಅಂತ ಇಲ್ಲಿ ಬಹಳ ಚೆನ್ನಾಗಿ ಇಲ್ಲಿ ಹೇಳ್ತಿದ್ದಾರೆ ಸೊ ಇದಾದ ಮೇಲೆ ಫರ್ದರ್ ಹೇಳ್ತಾ ಹೋಗ್ತಾರೆ ಸರ್ಕಾರಿ ನೌಕರಿ ಸಿಕ್ಕರೆ ಜೀವನಕ್ಕೊಂದು ಭದ್ರತೆ ಎಂಬ ಕಾರಣಕ್ಕಾಗಿ ತಮ್ಮ ಜೀವನದ ಎಲ್ಲ ಅಮೂಲ್ಯ ಕ್ಷಣಗಳನ್ನು ತ್ಯಾಗ ಮಾಡಿ ನೌಕರಿ ಗಳಿಸಿಕೊಂಡವರಿಗೆ ಲೆಕ್ಕವಿಲ್ಲ ಇಷ್ಟೆಲ್ಲ ಹೋರಾಟ ಮಾಡಿ ಪಡೆದ ಹುದ್ದೆಯಿಂದ ತನ್ನ ಹಾಗೂ ತನ್ನ ಕುಟುಂಬದ ಹಿತದೃಷ್ಟಿಯಿಂದಾದರೂ ಆದರೂ ಕನಿಷ್ಠ ಸಂಬಳ ಬೇಕೇ ಬೇಕಲ್ಲವೇ ಇನ್ನು ಸರ್ಕಾರಿ ನೌಕರಿ ಸಿಕ್ಕರೆ ಕ್ಷುಲ್ಲಕ ಕಾರಣ ನೀಡಿ ತನ್ನ ಹುದ್ದೆ ಕಳೆದುಕೊಳ್ಳುವುದಿಲ್ಲ ಎಂಬ ಖಾತ್ರಿ ಇದೆ ಸರ್ಕಾರಿ ನೌಕರರಲ್ಲದವರಿಗೆ ಸರ್ಕಾರವು ಹೇಗೆ ವಿವಿಧ ಸೌಲಭ್ಯಗಳನ್ನು ನೀಡುತ್ತದೆಯೋ ಹಾಗೆಯೇ ತನ್ನ ನೌಕರಿಗೆ ಸೌಲಭ್ಯಗಳನ್ನು ನೀಡುವುದು ಸರ್ಕಾರದ ಒಂದು ಕರ್ತವ್ಯ ಆಗಿದೆ ಸೊ ಇದಾದ ಮೇಲೆ ಬಿ ಪಿ ಎಲ್ ಕಾರ್ಡ್ ಸೌಲಭ್ಯ ವಿಧವಾ ಭತ್ತೆ ವಯಸ್ಕರ ಪಿಂಚಣಿ ಇನ್ಯಾವುದೋ ಆರೋಗ್ಯ ವಿಮೆಗಳ ವಿಶೇಷ ಚೇತನರ ಇನ್ನೂ ಈ ರೀತಿ ಹತ್ತು ಹಲವಾರು ಸೌಲಭ್ಯಗಳು ಜನಸಾಮಾನ್ಯರಿಗೆ ಸಿಗುವಂತೆ ಸರ್ಕಾರಿ ನೌಕರರಿಗೆ ದೊರಕುವುದಿಲ್ಲ ಸಾರ್ವಜನಿಕರಂತೆಯೇ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ತೆರಿಗೆ ಕಟ್ಟುತ್ತಾನೆ ಹಾಗೆಯೇ ನೌಕರರೇ ಬೊಕ್ಕಸಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವರು ಎಂಬುದು ಸಾರ್ವಜನಿಕರ ಗಮನದಲ್ಲಿರಬೇಕು ಯಾವ ರೀತಿಯಾಗಿ ಸರ್ಕಾರಿ ನೌಕರ ಒಂದು ಜನಸಾಮಾನ್ಯರು ತೆರಿಗೆಯನ್ನು ಕಟ್ತಾರೆ ಆ ರೀತಿಯಾಗಿ ಸರ್ಕಾರಿ ನೌಕರರು ಕೂಡ ಬೊಕ್ಕಸಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಾರೆ ಅದು ಸರ್ ಜನಸಾಮಾನ್ಯರಿಗೆ ಇಲ್ಲಿ ದಯವಿಟ್ಟು ಗಮನದಲ್ಲಿರಬೇಕು ಅಂತ ಹೇಳ್ತಾರೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಿಸಿದರೆ ಸರ್ಕಾರಕ್ಕೆ ಸಂದಾಯವಾಗುವ ತೆರಿಗೆಯೂ ಹೆಚ್ಚುತ್ತದೆ ಎಂಬುದು ತಿಳಿದಿರಬೇಕು ಯಾವುದೇ ಸರ್ಕಾರಿ ನೌಕರನಿಗೂ ಯಾವುದೇ ಬ್ಯಾಂಕುಗಳು ಬಡ್ಡಿ ರಹಿತ ಸಾಲ ನೀಡುವುದಿಲ್ಲ ಹಾಗೆ ಸರ್ಕಾರಿ ನೌಕರರೆಂದ ತಕ್ಷಣಕ್ಕೆ ಇಷ್ಟು ಕೀಳಾಗಿ ನೋಡ್ತಿರುವಂಥದ್ದು ದಯವಿಟ್ಟು ಈ ಒಂದು ಪ್ರತೆಯನ್ನು ಚೇಂಜ್ ಮಾಡಬೇಕು ಈ ಒಂದು ಮಾನಸಿಕತೆಯನ್ನು ಚೇಂಜ್ ಮಾಡಬೇಕು ಅಂತ ರಾಘವೇಂದ್ರ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್ಕಾರಿ ನೌಕರರ ಒಂದು ಕಾರ್ಯವೈಖರಿ ಬಗ್ಗೆ ದಯವಿಟ್ಟು ಅಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ